ಕಾಂಗ್ರೆಸ್ ನಿಷ್ಕಲ್ಮಿಷವಾದ ಪಕ್ಷ ಪುಟ್ಟಸ್ವಾಮಿ ಗೌಡ. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿ ಕಾರ್ಮಿಕರ ಸಂಘಟಕ ರಾಜ್ಯಾಧ್ಯಕ್ಷರು ಹಾಗೂ ಬಿಡಿಎ ಸದಸ್ಯರಾದ ಪುಟ್ಟಸ್ವಾಮಿ ಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಚುನಾವಣಾ ವೀಕ್ಷಣೆ ಮುಗಿಸಿಕೊಂಡು ಮರಳುತ್ತಾ ಇರುವ ಸಂದರ್ಭದಲ್ಲಿ ಪಟ್ಟಣದ ಪಕ್ಷದ ಕಚೇರಿಗೆ ಭೇಟಿ ನೀಡಿ ಪತ್ರಿಕಾಗೋಷ್ಠಿ ನಡೆಸಿದರು. ಪತ್ರಕರ್ತರನ್ನ ಉದ್ದೇಶಿಸಿ ಸಂದರ್ಭದಲ್ಲಿ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷವು ಸುಸೂತ್ರವಾಗಿ ಜನಗಳಿಗೆ ಗ್ಯಾರಂಟಿಗಳನ್ನು ಅರ್ಪಿಸುತ್ತಾ ಬಂದಿದೆ. ಕಾಂಗ್ರೆಸ್ ಪಕ್ಷವು ನಿಷ್ಕಲ್ಮಶವಾದ ಪಕ್ಷ ಎಂದರು. ಹಾಗೂ ಎಂಪಿ ಅಭ್ಯರ್ಥಿಯಾದ ತುಕಾರಾಂ ಅವರು 2 ಲಕ್ಷ ಲೀಡ್ನಲ್ಲಿ ಗೆಲ್ಲುತ್ತಾರೆ ಅಂತ ಭರವಸೆಯನ್ನ ನೀಡಿದರು. ರಾಜ್ಯದಲ್ಲಿ 20 ಸ್ಥಾನಗಳನ್ನು ಗೆಲ್ಲುತ್ತೇವೆ ಅಂತ ಅವರು ನೋಡಿದರು. ಶಾಸಕರ ಸಹೋದರ ಎನ್ಟಿ ತಮ್ಮಣ್ಣ, ಕಾಂಗ್ರೆಸ್ ಯುವ ಮುಖಂಡರಾದ ಕರ್ನೂಲ್ ಮಲ್ಲಿಕಾರ್ಜುನ ಗೌಡ, ಸುನೀಲ್, ರಾಯಲ್ ಸಿದ್ದಿಕ್, ರಾಜ್ಯ ಎಸ್ಎಂ ಮಹೇಂದ್ರ ಸ್ವಾಮಿ, ರಾಘವೇಂದ್ರ, ಉಪಾರ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಉಮಾ, ಅಸಂಘಟಿತ ಕಾರ್ಮಿಕರ ಮುಖಂಡರಾದ ಚಂದ್ರಪ್ಪ, ಕೆಕೆಹಟ್ಟಿ ಹನುಮಂತಪ್ಪ, ಬಿಒ ಓಬಳೇಶ್ ಸೇರಿದಂತೆ ಕಾಂಗ್ರೆಸ್ನ ಕಾರ್ಮಿಕ ಮುಖಂಡರು ಉಪಸ್ಥಿತರಿದ್ದರು. ವರದಿ ವಿಜಿ ಋಷಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿಗಿ. ಸುಪ್ರೀಂ ಕೋರ್ಟ್ಗೆ ಹೋಗಿ ಪರಿಹಾರ ತಗೊಳ್ಳುವಂತ ಒಂದು ವಾತಾವರಣ ತೀರ್ಮಾನ ಮಾಡೋದಾದ್ರೆ ಈ ಒಕ್ಕೂಟ ವ್ಯವಸ್ಥೆ ಒಳಗಡೆ ಏನು ಬೆಲೆ ಇದೆ? ಯಾಕೆ ಪ್ರಜಾಪ್ರಭುತ್ವದಲ್ಲಿ ಈ ಥರ ನಡಿಬೇಕು? ಅಂಬೇಡ್ಕರ್ ಸಂವಿಧಾನ ಏನು ಹೇಳ್ತದೆ? ಸನ್ಮಾನ್ಯ ನರೇಂದ್ರ ಮೋದಿಯವರು ಹೇಳೋದು 10 ವರ್ಷದಿಂದನೂ ಕೂಡ ಏನು ಮಹಿಳೆಯರಿಗೆ ಗ್ಯಾಸ್ ಜಾಸ್ತಿ ಆಗ್ಬಿಟ್ಟಿದೆ, 380 ರೂಪಾಯಿ ಇದ್ದಾಗಲೇ 380 ಜಾಸ್ತಿ ಆಗಿದೆ, ಸಿಲಿಂಡರ್ಗೆ ನಮಸ್ಕಾರ ಮಾಡಿ ಹೋಗಿ ನೀವು ಓಟ್ ಹಾಕಿ ಕಡಿಮೆ ಮಾಡ್ತೀವಿ, ನೀವು ಜಾಸ್ತಿ ಅಲ್ಲ. ಇವತ್ತೇನು ಪರಿಸ್ಥಿತಿ ಇದೆ? ಸಾಮಾನ್ಯ ಜನರು ಬಳಸ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಗಗನಕ್ಕೇರಿದೆ. ಸುಮಾರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದಂಥ ಪುಣ್ಯಾತ್ಮರು ಇವತ್ತು 14 ಕೋಟಿ ಉದ್ಯೋಗವನ್ನು ನಮ್ಮ ದೇಶದ ಯುವಕರು ಕಳ್ಕೊಂಡಿದ್ದಾರೆ. 18,386 ಫ್ಯಾಕ್ಟ್ರಿಗಳು ಕ್ಲೋಸ್ ಆಗಿದೆ. ನಮ್ದೆಲ್ಲ ಇದು ಅವ್ರದೇ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಅವರು ಅವ್ರದೇ ಗೌರ್ಮೆಂಟ್ ಕೊಡ್ತಾ ಇರ್ತಕ್ಕಂಥದ್ದು ಅನೇಕ ಸುಮ್ಮನೆ ರೈತರ ಆದಾಯ ದ್ವಿಗುಣ ಮಾಡ್ತೀವಿ, ಆಕಾಶನೇ ತಂದು ಕೆಳಗಡೆ ಇಡ್ತೀವಿ ಅಂತ ಹೇಳಿದಂಥ ಮಹಾಪುರುಷರು ಇವತ್ತು ಬರೀ ರಾಮ ಲಕ್ಷ್ಮಣ ಸೀತೆ ಆಗ್ತೀನಿ. ಆಮೇಲೆ ಮೋದಿ ಗ್ಯಾರಂಟಿ, ಏನು ಮೋದಿ ಗ್ಯಾರಂಟಿ? ನಾವು ಹೇಳ್ತಿದ್ದೀವಿ 1 ಲಕ್ಷ ಕೊಡ್ತಿದ್ದೀವಿ, ರೈತರು ಸಾಲ ಮನ್ನಾ ಮಾಡ್ತಿದ್ದೀವಿ, ಇನ್ಸೂರೆನ್ಸ್ ಕೊಡ್ತಿದ್ದೀವಿ, ಈ ಥರದ್ದೆಲ್ಲ ಇವು ಸ್ವಾಮಿನಾಥನ್ ಆಯೋಗ ಜಾರಿ ಮಾಡ್ತೀವಿ ಹೇಳ್ತಿದ್ದೀವಿ. ನೀವು ಹೇಳಿ ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳ್ತಿದ್ದೀವಿ ಬಿಟ್ಟರೆ ನಾವು ಮೋದಿ ಗ್ಯಾರಂಟಿ, ವ್ಯಕ್ತಿ ಗ್ಯಾರಂಟಿ ಯಾವತ್ತು ಯಾವ ದೇಶದಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ ವ್ಯಕ್ತಿ ಗ್ಯಾರಂಟಿ ಕೊಡ್ಲಿಕ್ಕ? ಮೋದಿ ಇವತ್ತಿರ್ತಾರೆ, ನಾಳೆ ಇಳಿದೋಗ್ತಾರೆ, ಏನದು ಗ್ಯಾರಂಟಿ? ಅಪಹಾಸ್ಯ ದೇಶಕ್ಕೆ, ಇದು ಒಂದು ಅಪಹಾಸ್ಯ ಏನೇಳಿ. ಹಾಗಾಗಿ ಈ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ, ಕಾಂಗ್ರೆಸ್ ನುಡಿದಂಗೆ ನಡ್ಕೊಂಡಿದೆ. ಯಾವ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ಅದು ಗ್ಯಾರಂಟಿ ಆಗಿದೆ. ಇನ್ನು ಕೊಡ್ತಕ್ಕಂಥ ಗ್ಯಾರಂಟಿ ಬಗ್ಗೆ ನಮ್ಗೆ ಖಾತ್ರಿ ಇದೆ. ನಾವು ಖಂಡಿತ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ ಅಂತೇಳಿ ಘಟ್ಟಾಘೋಷದಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ನಾನು ವಿಶೇಷವಾಗಿ ಬಳ್ಳಾರಿ ಜನರಲ್ಲಿ ನಾನು ಮನವಿ ಮಾಡೋದು, ಯಾವುದೇ ಥರದ ಅಭಿವೃದ್ಧಿ ಆಗದೆ ಇರುತ್ತೆ. ಈ 10 ವರ್ಷ ಸನ್ಮಾನ್ಯ ಶ್ರೀರಾಮುಲು ಅವರಿದ್ದಾರೆ, ಕಳೆದ 4 ವರ್ಷ ಮಂತ್ರಿ ಕೂಡ ಆಗಿದ್ದರು, ಯಾವುದೇ ಥರದ ಅಭಿವೃದ್ಧಿ ಕೆಲಸ ಆಗದೇ ಇರೋದ್ರಿಂದ ಅವ್ರದೇ ಪಕ್ಷದ BJP ಪಕ್ಷದ ಕಾರ್ಯಕರ್ತರು ಹೇಳ್ತಿದ್ದಾರೆ ಸಾಕು ನಮಗೆ ರಾಮುಲು, ನಮಗೆ ಯಾರು ಗೊಂದಲದ ಪರಿಸ್ಥಿತಿ ಇದೆ. ಬಹುಶಃ ವಿದೇಶಗಳೆಲ್ಲ ನಿಮ್ಮ ಮಾಧ್ಯಮದವರು ಅವ್ರಿಗೆ ಏನು ಪ್ರಶ್ನೆ ಕೇಳೋದು? ವಿದೇಶದಲ್ಲಿ ಈ ಪ್ರಪಂಚದಲ್ಲಿ ಯಾರಾದರೂ ಅತ್ಯಂತ ಭ್ರಷ್ಟ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅಂದರೆ ಮೋದಿ ಅಂತೇಳಿ ಪತ್ರಿಕೆಗಳು ಬರ್ತಿದ್ದಾರೆ, ವಿದೇಶಿ ಪತ್ರಿಕೆಗಳು ಯಾರು ತೋರಿಸ್ತೀರಿ? ನೀವು ತೋರಿಸೋದೇ ಇಲ್ಲ. ಕಾಂಗ್ರೆಸ್ನವ್ರು ಯಾವ್ದಾದ್ರು ಸಣ್ಣ ಸಮಸ್ಯೆ ಇದ್ರೆ ಬೆಳಿಗ್ಗೆ ಸಂಜೆವರೆಗೂ ತೋರಿಸೋ ಪರಿಪಾಠ ಮಾಧ್ಯಮದವ್ರಿಗಿದೆ. ಮೋದಿಯವರು 10 ವರ್ಷದಿಂದ ನೀವೇನೇನು ಹೇಳಿದ್ದೀರಿ, ಏನೇನು ಇಂಪ್ಲಿಮೆಂಟ್ ಮಾಡಿದ್ದೀರಿ ಅಂತ ಕೇಳಿ ಆಯ್ತು ನೇರವ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಕ್ಕಾಗಲ್ಲ. ಈ ರಾಜ್ಯದಲ್ಲಿ ಅಧ್ಯಕ್ಷರು ಮತ್ತಾರು ಇರ್ತಾರೆ, ನಿಮ್ಮ ಮೋದಿಯವ್ರನ್ನ ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕೆ ಹೇಳಿ ಅಂತ ನೀವು ಕೇಳಿ ಅವ್ರು ಹೇಳ್ಬೋದು ನಮಗೆ ಸಿಗಲ್ಲ ಅಂತ, ಅದನ್ನೇ ಜನರು ತೋರಿಸಿ ಅಲ್ವಾ. ಹಂಗಾಗಿ ಕಾಂಗ್ರೆಸ್ ಅದ್ಭುತವಾಗಿ ಕೆಲಸ ಮಾಡ್ತಾಯಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವ, ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವ, ಆಮೇಲೆ ನಮ್ಮ ಆಲ್ ಇಂಡಿಯಾದಲ್ಲಿ ಹಿರಿಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಈ 5 ಗ್ಯಾರಂಟಿಗಳನ್ನು ಅವರು ಕೂಡ ಸೈನ್ ಮಾಡಿ ಏನು ನಮ್ಮ ಸಿದ್ದರಾಮಯ್ಯವರು ಶಿವಕುಮಾರ್ ಚೆಕ್ ಕೊಟ್ಟಿದ್ರಲ್ಲ ಅದೇ ಥರ ರಾಹುಲ್ ಗಾಂಧಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಆ ಗ್ಯಾರಂಟಿಯಿಂದ ಯಾರೂ ಕೂಡ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೇಂದ್ರ ಸರ್ಕಾರ ಬಂದರೆ ನಾವೇನು ಹೇಳಿದ್ದೀವಿ 100% ಜಾರಿ ಆಗುತ್ತೆ. ಮತದಾರ ಬಾಂಧವರಿಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ?
ಮತದಾರ ಬಾಂಧವರಿಗೆಲ್ಲ ಗೊತ್ತಿದೆಯಲ್ಲ ಕಾಂಗ್ರೆಸ್ ಏನು ಮಾಡ್ತಿದೆ ಅಂತೇಳಿ, ಅವ್ರಿಗೆಲ್ಲ ಗೊತ್ತಿದೆ. ನಾನೇನೋ ಪ್ರಶ್ನೆ ಬರೋಲ್ಲ, ಯಾವ ಪಕ್ಷ ನಿಮ್ಮ ಬದುಕಿಗೆ ಹತ್ತಿರವಾಗುತ್ತೆ, ಯಾವ ಪಕ್ಷ ನಿಮ್ಮ ಸಂಕಷ್ಟವನ್ನು ನೋಡ್ತದೆ, ಯಾವ ಪಕ್ಷ ಎಲ್ಲ ಸಮಾಜವನ್ನು ಒಂದುಗೂಡ್ಕೊಂಡು ಕರ್ಕೊಂಡು ಹೋಗ್ತದೆ, ಯಾವ ಪಕ್ಷ ಸಮಾಜವನ್ನು ಕಟ್ಟಬೇಕು ಅಂತ ಪರಿಕಲ್ಪನೆ ಇದೆ, ಯಾವ ಸಮಾಜ ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂತ ಅನ್ನಿಸ್ತದೆ, ಯಾವ ಪಕ್ಷ ಸಂವಿಧಾನವನ್ನು ಉಳಿಸ್ಬೇಕು ಅಂತ ಅಂತದೆ, ಅಂಥ ಪಕ್ಷಕ್ಕೆ ಓಟ್ ಹಾಕಲಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಮೇ ಜೂನ್ 4 ನಂತರ ಪ್ರಾರಂಭ ಆಗುತ್ತೆ. ಖಂಡಿತ, ಅದು ಯಾವುದು ಜಿನಿಯನ್ ಕಾರ್ಡ್ಗಳಿರ್ತಾರೆ, ವರ್ಕರ್ಸ್ ಇರ್ತಾರೆ, ಅವ್ರಿಗೆ ಕೊಡಲಿಕ್ಕೆ ನಾವು ಬೋರ್ಡ್ ಮುಂದಿಡ ಪ್ರಸ್ತಾವನೆ ಮಾಡಲಿಕ್ಕೆ ನಾವು ಲೆಟ್ರ್ ಕೂಡ ಬರೆದಿದ್ದೇವೆ ಸರ್ಕಾರಕ್ಕೆ. ನೈಜ ಕಾರ್ಡ್ದಾರರು ಯಾರಿದ್ದಾರೆ, ಚುನಾವಣೆ ಮುಗಿದ ನಂತರ ರ್ಯಾಟಿಫಿಕೇಷನ್ ಮಾಡಿಕೊಂಡು ಯಾವ್ದಾದಿದೆ ಅದನ್ನೆಲ್ಲ ತರಿಸಿ ಮಂಜೂರು ಮಾಡಬೇಕು ಅಂತೇಳಿ ನಾವು ಪತ್ರ ಮುಖ್ಯಮಂತ್ರಿಗೆ ಬರ್ತೀವಿ. ಮೊನ್ನೆ ನಮ್ಮ ಸಂತೋಷ್ ಲಾಡ್ ಕಾರ್ಮಿಕ ಮಂತ್ರಿ ಕೂಡ ಹೇಳಿದ್ದಾರೆ, ಒಪ್ಪಿಕೊಂಡಿದ್ದಾರೆ, ಕೊಡಿಸ್ತೀವಿ. ಎಷ್ಟು ಸೀಟ್ ಗೆಲ್ಬೋದು? 20 ಸೀಟ್ ಗೆಲ್ತಿದ್ದೀವಿ ಕನಿಷ್ಠ. ಅದ್ರ ಮೇಲ್ಗಡೆ ಗೆದ್ರು ಏನು ಆಶ್ಚರ್ಯ ಪಡಂಗಿಲ್ಲ, 20 ಗ್ಯಾರಂಟಿ ಗೆಲ್ತೇವೆ. 26 ಗೆದ್ರು ಏನು ತೊಂದರೆ ಇದೆ, ಯಾಕೆಂದ್ರೆ ಹಿಂದೆ ಮೋದಿ ಏನೋ ಸ್ವಲ್ಪ ಮಟ್ಟಿಗೆ ನಮ್ಮ ಇಬ್ರು ಮೋದಿ ಮೋದಿ ಒಂದು ಹಂಬಲ ಇತ್ತು, ಇನ್ನೊಂದ್ಸರಿ ಈಗ ನೀರಿನಲ್ಲಿ ಮುಳುಗಿದ್ರು ಕೂಡ ಇನ್ನೊಂದ್ಸರಿ ತೇಲಿಸುತ್ತೆ ಬದುಕೋತಾನೇನೋ ಅಂತೇಳಿ ಎರಡನೇ ಸಾರಿ ಅವಕಾಶ ಕೊಟ್ಟರು ಮೋದಿಗೆ. ಕೊಟ್ಟ ಮೇಲೂ ಕೂಡ ಅವ್ರದ್ದೇನು ಆಗಲಿಲ್ಲ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ಗಮನಿರಿಸನಾಗಿದೆ. 28-28 ಗೆಲ್ಲುತ್ತೆ ಅಂತಿದೆ, ಆದರೂ ಕೂಡ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 28 ಖಂಡಿತ ಬರುತ್ತೆ. ಇಪ್ಪತ್ತರ ಮೇಲೆ ಅಂತ ಹೇಳಿದ್ಮೇಲೆ 28 ಗೆಲ್ಬೋದು, 20 ಮೇಲೆ ಅಂದಮೇಲೆ 28 ಬರ್ಬೋದು, ಹಾಗೆ ಗೆಲ್ಲೋದ್ರಲ್ಲಿ ಏನು ಸಂಶಯ ಇಲ್ಲ. ಜನರು ಕಾಂಗ್ರೆಸ್ ಬಗ್ಗೆ ನಂಬಿಕೆ ಇದೆ. ಯಾವ ಕಾಂಗ್ರೆಸ್ ಈ ಭವ್ಯ ಭಾರತವನ್ನು ನಿರ್ಮಾಣ ಮಾಡಿದ್ರು, ಯಾವ ಕಾಂಗ್ರೆಸ್ ಶೋಷಿತರನ್ನ ಒಂದು ಧಕ್ಕೆಗೆ ತಗೊಂಡು ಬಂದರು, ಯಾವ ಕಾಂಗ್ರೆಸ್ ಕಾರ್ಮಿಕರನ್ನ ರಕ್ಷಣೆ ಮಾಡಿದ್ರು, ಯಾವ ಕಾಂಗ್ರೆಸ್ ರೈತರನ್ನ ರಕ್ಷಣೆ ಮಾಡಿದ್ರು, ಅವ್ರ ಪರವಾಗಿ ನಿಲ್ಲೇಬೇಕಾದಂಥ ಅನಿವಾರ್ಯತೆ ಅವ್ರಿಗೂ ಕೂಡ ಇದೆ. ಇವತ್ತು ದೆಹಲಿಯಲ್ಲಿ ನಮ್ಮ ರೈತರು 700 ಜನ ಸರಿಯಾಗಿ ನಾವು ಪರಿವರ್ತನೆ ಮಾಡಲಿಕ್ಕೆ ಖರ್ಚು ಮಾಡ್ತಾ ಇದ್ದೇವೆ. ಇವೆಲ್ಲವನ್ನೂ ಕೂಡ ನಾವು ಜಾರಿ ಮಾಡೋದ್ರಲ್ಲಿ ಜನರಿಗೆ ಗ್ಯಾರಂಟಿ ಇದೆ. ಹಾಗಾಗಿ ಕಾಂಗ್ರೆಸ್ ಗೆಲ್ಲೋದ್ರಲ್ಲಿ ಯಾವ ಸಂಶಯ ಇಲ್ಲ. ಇವೆಲ್ಲ ತುಕಾರಾಮ್ ಅವರು ಕೂಡ MLA ಆಗಿ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ, ಭಾಳ ಸರಳ ಸಜ್ಜನ, ಅವ್ರ ವ್ಯಕ್ತಿತ್ವವನ್ನು ಕೂಡ ತುಂಬ ಮಟ್ಟದ ಮೇರು ಮಟ್ಟದಲ್ಲಿ ಕೂಡ ಜನರು ನೋಡ್ತಿದ್ದಾರೆ. ಅವ್ರಿಗೇನು ಯಾವುದೇ ಥರದ ದುರಹಂಕಾರದ ಪರಮಾದಿನೂ ಇಲ್ಲ, ನನ್ನ MLA ಒಂದು ಹಾಮೂ ಇಲ್ಲ. ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಜನರಾಗಿ ಬದುಕ್ತಾ ಇರ್ತಕ್ಕಂಥ ಒಬ್ಬ ಸಭ್ಯ ರಾಜಕಾರಣಿಯನ್ನು ನಮ್ಮ ರಾಹುಲ್ ಗಾಂಧಿ ಅವರು ಗುರುತಿಸಿ ಅವರನ್ನು ಅಧ್ಯಕ್ಷ ಇದು ಕ್ಯಾಂಡಿಡೇಟ್ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಗೆಲ್ಲೋದ್ರಲ್ಲಿ ಕನಿಷ್ಠ ನಮ್ಮ ಈಗ ಬರ್ತಾ ನಮ್ಮ ಇನ್ಫ್ಲೂಸೆನ್ಸ್ ಅವ್ರ ಹತ್ರ ಮಾತಾಡ್ತಾ ಬಂದೆ, 200,000 ಲೀಡಲ್ಲಿ ಗೆಲ್ಲುವಂಥ ಅವತ್ತ ವಾತಾವರಣ ಇದೆ ಅಂತೇಳಿ ಪೊಲೀಸ್ ಇಲಾಖೆ ಹೇಳ್ತಾರೆ. ಆಮೇಲೆ ಸನ್ಮಾನ್ಯ ಏನು ನಮ್ಮ ಎದುರಾಳಿ BJPಯ ರಾಮುಲು ಅವ್ರು ಏನೇ ಥರದ ಬಳ್ಳಾರಿಗೆ ಹೇಳ್ತಕ್ಕಂಥ ಯಾವ ಕೆಲಸನೂ ಮಾಡಲಿಲ್ಲ. ಎರಡನೇದಾಗಿ ಬಳ್ಳಾರಿ ಪರವಾಗಿ ಅಸೆಂಬ್ಲಿ ಒಳಗಡೆ ಒಂದೇ ಒಂದು ಮಾತು ಕೂಡ ಮಾತಾಡಲಿಲ್ಲ, ರಾಜ್ಯದ ಪರವಾಗೂ ಮಾತಾಡಲಿಲ್ಲ, ಹೋಗಲಿ ಅವ್ರ ಲೋಕಸಭಾ ಕ್ಷೇತ್ರದಲ್ಲಿ ಆದರೂ ಅವ್ರ ಪರವಾಗೂ ಮಾತಾಡಲೇ ಇಲ್ಲ. ಆ ಥರದ್ದು ಯಾವುದೇ ಥರದ ಉದಾಹರಣೆ ನಮ್ಮ ಮುಂದೆ ಅಂತೂ ಇಲ್ಲ. ಕರ್ನಾಟಕಕ್ಕೆ ಕೊಡಬೇಕಾದಂಥ ತೆರಿಗೆ ಬಾತನ್ನು ಕೂಡ ಕೇಳುವಂಥ ಕನಿಷ್ಠ ಸೌಜನ್ಯನೂ ಕೂಡ BJPಯ ಮಹಾನ್ ನಾಯಕರು 26-27 ಜನ ಇದ್ರಲ್ಲ ಕೇಳಲೇ ಇಲ್ಲ. ಈ ಥರದ್ದು ಪಕ್ಷ ನಮಗೆ ಬೇಕಾ? ಒಕ್ಕೂಟ ವ್ಯವಸ್ಥೆ ಒಳಗಡೆ ಯಾವ ರಾಜ್ಯದ ಪಾಲನ್ನು ಕೊಡಬೇಕಾಗಿತ್ತು, ಪಾಲನ್ನು ಕೊಡದೇನೆ